ವಿನಯಗೌಡ. ವಿನಯಗೌಡ ಅವರೆಲ್ಲ ಟಾಸ್ಕ್ ಎಲ್ಲ ಮಾಡ್ತಾರೆ, ಬೇರೆ ಆಡ್ತಾರ, ಹಿಂದೆಯಿಂದ ಮಾತಾಡಲ್ಲ, ಮುಂದಗಡೆಯಿಂದ ಮಾತಾಡ್ತಾರೆ. ಸಂಗೀತ ಶೃಂಗೇರಿ ಅವರೇ ವಿನಾ ಬೇಕು. ನಮಗೆ ಸಂಗೀತ ಇಷ್ಟ ಅಂದ್ರೆ ಅವಳು ತುಂಬಾ ಬೋಲ್ಡ್ ಆಗೆಲ್ಲ ಆಕ್ಟ್ ಮಾಡ್ತಾಳೆ. ಮಂಗ್ಯಗಳ ತರ ಆಡ್ತವೆ, ಆ ಹುಡುಗಿಯರೆಲ್ಲ ಚೇತಿ ಬಿಡ್ಕೊಂಡು ಕುಣಿತವೆ. ಇದೆಲ್ಲ ನೋಡೋ ಕುತ್ಕೊಂಡು ನೋಡ್ಬೇಕು. ಸಂಸಾರಸ್ಥರು ಸಂಸ್ಕಾರ ಇರೋರು ಯಾರು ನೋಡೋದು ಅದನ್ನ ಮನೆಯಲ್ಲಿ ನೇತಿ ಅಡುಗೆ ಮಾಡಲ್ಲ ಆ ಟೈಮಿಗೆ ಸರಿಯಾಗಿ. ಹುಡುಗಿರ್ ಮೈಂಡ್ ಸೆಟ್ ಎಷ್ಟೋ ಜನ ಹುಡುಗರಿಗೆ ಅರ್ಥ ಆಗಲ್ಲ. ಅವ್ರು ಕಿರ್ಚಾಡ್ತಾರೆ, ಕೂಗಾಡ್ತಾರೆ, ಮತ್ತೊಂದು ಆಡ್ತಾರೆ ಅಂತ ಹೇಳ್ತಾರೆ. ಅವರು ಅಂತ ಇನ್ನೋಸೆನ್ಸ್, ಅವರು ಅವ್ರನ್ನ ಎಲ್ಲರೂ ತುಳಿತಾರೆ, ಹಂಗಾಗಿ ನಮಗೆ ಅವ್ರು ಇಷ್ಟ. ಪ್ರತಾಪ್, ಸಂಗೀತ ಇಬ್ಬರು ಅಷ್ಟೇ, ಅವ್ರ ಕಂಟೆಸ್ಟೆಂಟೇ ಅಲ್ಲ ಅವರು, ವೆಸ್ಟ್. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ ನಿಮಗೆ? ನಂಗೆ ಯಾರು ಇಷ್ಟ, ಯಾರು ಇಷ್ಟ ಇಲ್ಲ, ಯಾರು 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 ವಿನ್ ಆಗ್ಬೇಕು ಫೈನಲ್ ಆಗಿ? ಯಾರು ಲೋ ಕಾಗೆ ಬ್ಯಾಡ್ ಅದು. ವಿನಯ್ ಅವನು ವಿಲನು, ಹಂಗಾಗಿ ಇಷ್ಟ ಇಲ್ಲ. ಪ್ರತಾಪ್ ನನಗೆ ಇಷ್ಟ. ಪ್ರತಾಪ್ ವಿನ್ ಆಗ್ತಾರೆ. ಸಂಗೀತ ಶೃಂಗೇರಿ ಬಗ್ಗೆ ಏನ್ ಅನ್ಸುತ್ತೆ? ಅವ್ರು ಬರೋದೇ ಇಲ್ಲ ಫೈನಲ್ಗೆ. ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀನಿ. ಹಾ ನಿಮ್ಗೆ ಅದ್ರಲ್ಲಿ ಯಾರು ಇಷ್ಟ ಆಗ್ತಾರೆ? ಸಂಗೀತ ಶೃಂಗೇರಿ. ಯಾಕೆ ಸಂಗೀತ ಶೃಂಗೇರಿ? ಶೃಂಗೇರಿ ಅವರು, ಅದಕ್ಕೆ ಶೃಂಗೇರಿ ಅವರನ್ನ ಒಂದು ಅಭಿಮಾನಕ್ಕೆ ಇಷ್ಟ ವಿನ್ ಆಗ್ಬೇಕು ಅಂತ ಹೇಳ್ತಾರೆ. ಸಂಗೀತ ಶೃಂಗೇರಿ ಅವರೇ ವಿನ್ ಆಗ್ಬೇಕು. ಪ್ರತಾಪ್ ಪ್ರತಾಪ್ ಡ್ರೋನ್ ಪ್ರತಾಪ್ ವಿನ್ ಆಗ್ಬೇಕು. ಯಾಕೆ ಡ್ರೋನ್ ಪ್ರತಾಪ್? ಅವರು ಸ್ವಲ್ಪ ನೋಡಕ್ಕೆ ಅಟ್ರಾಕ್ಷನ್ ಇದ್ದಾರೆ, ನನಗೆ ಇಷ್ಟ ಅವ್ರು ನೋಡಿ. ಏನಿದೆ ಅದರಲ್ಲಿ ಐ ವಾಂಟ್ ಟು ಸೇ ಆಯ್ತಾ, ಐ ಹ್ಯಾವ್ ಅಬ್ಸರ್ವ್ಡ್ ಸಮ್ವೇರ್, ಒಂದು ಎರಡು ಮೂರು ಸರ್ತಿ ನೋಡಿದ್ದೀನಿ. ಆ ರಿಯಲಾಗಿ ಏನು ನಡೀತಿದೆ ಅಂತ ಅರ್ಥ ಆಗಲ್ಲ. ಆ ಮಂಗ್ಯಗಳ ಥರ ಆಡ್ತವೆ, ಆ ಹುಡುಗಿಯರೆಲ್ಲ ಚಟಿ ಬಿಡ್ಕೊಂಡು ಕುಣಿತವೆ. ಇದೆಲ್ಲ ನೋಡೋ ಕುತ್ಕೊಂಡು ನೋಡ್ಬೇಕು. ಸಂಸಾರಸ್ಥರು ಸಂಸ್ಕಾರ ಇರೋರು ಯಾರು ನೋಡೋದು ಅದನ್ನ? ಮನೆಯಲ್ಲಿ ನೆಮ್ಮದಿ ಇಲ್ದಾಗ ಆಗಿದೆ, ನಮ್ಮ ಮನೆಯಲ್ಲಿ ನೇತಿ ಅಡುಗೆ ಮಾಡಲ್ಲ ಆ ಟೈಮಿಗೆ ಸರಿಯಾಗಿ. ಎಲ್ಲ ನೋಡ್ತಾರೆ, ಬಿಡ್ಸೋಕ್ಕಾಗಲ್ಲ, ಏನು ಮಾಡ್ತೀಯ, ಎಲ್ಲ ಮೇನಿಯಾಕ್ ಗೊತ್ತಾಯ್ತಾ? ಇಟ್ ಹ್ಯಾಸ್ ಬಿಕಮ್ ಎ ಟ್ರೆಂಡ್. ಅದು ನೋಡೋದು ಒಂಥರ ಹುಚ್ಚಾಗ್ಬಿಟ್ಟಿದೆ, ಹುಚ್ಚನ್ನ ಬಿಡ್ಸೋಕ್ಕಾಗಲ್ಲ. ಈ ಸೋಷಿಯಲ್ ಮೀಡಿಯಾಗಳು ಇಂಥವೆಲ್ಲ ಮಾಡಿಬಿಟ್ಟು ಏನು ಮಾನಸಿಕ ಸ್ಥಿತಿನೇ ಹಾಳಾಗೋಗಿದೆ. ಒಂದು ಒಳ್ಳೆಯ ರೀತಿ ನೀತಿ ಇಲ್ಲ, ಸಂಸ್ಕಾರ ಇಲ್ಲ, ನಡ್ಕೊಳ್ಳೋ ರೀತಿ ಇದೆಯಾ ಹೆಣ್ಮಕ್ಳವು? ಆ ಹುಚ್ಚುಚ್ಚಂಗೆ ಆಡ್ತಾವೆ ಯಾವ್ಯಾವನ್ನ ಇಟ್ಕೊಂಡು. ಅವೆಲ್ಲ ಒಂದು ರಿಯಾಲಿಟಿ ಶೋ ಅಂದರೆ ಹೇಗಿರಬೇಕು? ಇಟ್ ಶುಡ್ ಬಿ ರಿಯಲ್, ಇಟ್ ಶುಡ್ ಅಪ್ರೋಚ್ ದ ಸೊಸೈಟಿ. ಅಲ್ಲಿ ಏನೋ ಒಂದು ಮೆಸೇಜ್ ಇರಬೇಕು. ಅದ್ಯಾವುದೋ ಪ್ಯಾಟೆ ಹುಡುಗಿಯರು ಹಳ್ಳಿಗೆ ಬಂದರು ಅಂತಿತ್ತು, ಅವೆಲ್ಲ ನಡೆಸಿದ್ರಲ್ವಾ? ಹೌ ದೇ ವರ್ ವೆರಿ ರಿಯಲ್ ಟು ದ ಮೈಂಡ್ಸ್ ಆಫ್ ದ ಪೀಪಲ್. ಅವರೆಲ್ಲ ಬಂದು ಹೆಂಗೋ ಇದ್ದವು, ಏನೇನೋ ಚಡ್ಡಿ ಹಾಕೊಂಡು ಕುಡಿತಿದ್ದೆ, ಅವೆಲ್ಲ ಬಂದು ಸಗಣಿ ಬಾಚ್ಕೊಂಡು ಹೆಂಗೆಲ್ಲ ಮಾಡಿದ್ರು, ಅವೆಲ್ಲ ರಿಯಾಲಿಟಿ ಶೋ. ಆಯ್ತಾ, ಹಳ್ಳಿ ಹುಡುಗರು ಪ್ಯಾಟೆ ಹೋದ್ವು, ಪಾಪ ಅವು ಇಷ್ಟು ಸಮಸ್ಯೆ ಒಂದು ಕಡೆ ಕಾಗದಲ್ಲಿ ಹೆಂಗೆಲ್ಲ ಸಮಸ್ಯೆ ಮಾಡಿದ್ವು, ಅವೆಲ್ಲ ಒಂದು ರಿಯಾಲಿಟಿ ಶೋ ಅಂತವೆ. ಈ ಬಿಗ್ ಬಾಸ್ ಅಲ್ಲ, ಹೂ ಇಸ್ ದಟ್ ಬಿಗ್ ಬಾಸ್? ದಟ್ಸ್ ವೈ ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತೀವಿ. ಯಾರು ಇಷ್ಟ? ವಿನಯಗೌಡ. ಯಾಕೆ? ವಿನಯಗೌಡ ಅವರೆಲ್ಲ ಟಾಸ್ಕ್ ಎಲ್ಲ ಮಾಡ್ತಾರೆ, ಬೇರೆ ಆಡ್ತಾರೆ, ಹಿಂದೆಯಿಂದ ಮಾತಾಡೋದ ಮುಂದಗಡೆಯಿಂದ ಮಾತಾಡ್ತಾರೆ. ಬಟ್ ವಿನಯ್ ಬಗ್ಗೆ ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಒಂದು ಇದಿದೆ. ಆದ್ರೆ ಪ್ರತಾಪ್ ಮೋಸ ಮಾಡ್ಕೊಂಡೆ ಇಲ್ಲ, ಅವ್ನ ಬಗ್ಗೆ ಎಲ್ಲ ಹಿಂಗ್ ಮಾತಾಡ್ತೀರಾ? ವಿನಯ್ ಏನ್ ಮಾಡಿದಾನ ಅಂತ ಹಿಂಗ್ ಮಾತಾಡ್ತೀರಾ? ಯಾವಾಗ ಅಗ್ರೆಸಿವ್ ಆಗ್ತಾರೆ? ಅದು ಗೇಮ್ ಅಲ್ಲಿ ಹಂಗ ಆಗ್ಲೇಬೇಕು, ಹಿಂಗೆ ಮಕ್ಳ ತರ ಕೂರಕ್ ಆಗುತ್ತಾ? ಆಗಲ್ಲ, ಗೇಮ್ ಅನ್ಮೇಲೆ ಅಗ್ರೆಷನ್ ಇದ್ದೇ ಇರುತ್ತೆ. ಬೇರೆ ಯಾವ ಸ್ಪರ್ಧಿಗಳು ಫೈನಲ್ ಬರ್ಬೋದು ಅಂತ? ಫೈನಲ್ ವಿನಯ್, ಕಾರ್ತಿಕ್, ಸಂಗೀತ, ಆನಂದ್ ಯಾರು, ಪ್ರತಾಪ್, ತನಿಷಾ. ಸಂಗೀತ ಇದೆ ಊರ್ನವರು, ಅವರು ಚೆನ್ನಾಗಿಲ್ಲ, ಅವ್ರ ಕಂಟೆಸ್ಟೆಂಟೇ ಅಲ್ಲ ಅವರು, ವೆಸ್ಟ್. ಯಾವ ಟಾಸ್ಕ್ ಕೊಡಲ್ಲ, ಸುಮ್ಮನೆ ಹತ್ಕೊಂಡು ಕ್ಯಾಮ್ರಾ ಮುಂದೆ ಹತ್ಕೊಂಡು ಸಿಂಪತಿ ಸಿಂಪತಿ ತಗೊಂತಾರೆ ಅಷ್ಟೇ ಫೈನಲ್ಲಿ ಬರಕ್ಕೆ. ಪ್ರತಾಪ್, ಸಂಗೀತ ಇಬ್ರು ಅಷ್ಟೇ. ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಯಾರು ಇಷ್ಟ ಅದರಲ್ಲಿ? ನಮಗೆ ಸಂಗೀತ ಇಷ್ಟ. ಯಾಕೆ ಸಂಗೀತ ಇಷ್ಟ? ಯಾಕಂದರೆ ಅವಳು ತುಂಬ ಬೋಲ್ಡಾಗೆಲ್ಲ ಆ್ಯಕ್ಟ್ ಮಾಡ್ತಾಳೆ, ಅಂದರೆ ಖುಷಿಯಾಗುತ್ತೆ ಅವಳು ಒಂದು ಒಂದು ವುಮೆನ್ ಆಗಿ ಅಷ್ಟೆಲ್ಲ ಒಂದು ವಿನಯ ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ಎಲ್ಲ ಅಂದರೆ ನಿಲ್ತಾಳಲ್ವಾ, ಅದೆಲ್ಲ ಖುಷಿಯಾಗುತ್ತೆ ನಮಗೆ. ಅವ್ರು ಇದೇ ಊರ್ನವ್ರು? ಹಾಂ ಹೌದು, ಅದಕ್ಕೆ ಸಪೋರ್ಟ್ ಮಾಡ್ತೀವಿ ನಾವು. ಬೇರೆ ಯಾರು ಇಷ್ಟ? ಬೇರೆ ಯಾರು ಪರ್ಫಾರ್ಮೆನ್ಸ್ ನಿಮಗೆ ಈ ಥರ ಮಾಡಬಾರ್ದಿತ್ತು ಅಂತ ಏನಾರು ಅನಿಸುತ್ತೆ? ಅದೇ ಸ್ವಲ್ಪ ವಿನಯ್ ಎಲ್ಲದಕ್ಕೂ ರೂಡ್ ಆಗ್ತಾನೆ, ಸ್ವಲ್ಪ ಅವ್ನು ಸ್ವಲ್ಪ ಕಾಮ್ ಆಗಿರ್ಬೇಕಂತ ಅನಿಸುತ್ತೆ. ಹಾಂ ನೋಡ್ತೀನಿ. ಯಾರು ಇಷ್ಟ? ಸಂಗೀತ ಶೃಂಗೇರಿ. ಯಾಕೆ? ಅವ್ರು ತುಂಬ ಚೆನ್ನಾಗಿ ಆಡ್ತಾರೆ, ಬೋಲ್ಡ್ ಆಗಿದ್ದಾರೆ ಅದಕ್ಕೆ. ಯಾಕೆ ಬೇರೆ ಯಾರಿಗೆ ಯಾಕೆ ಇಷ್ಟ ಆಗಲ್ಲ? ಬೇರೆ ಯಾರು ಚೆನ್ನಾಗಿ ಆಡಲ್ಲ ಅದಕ್ಕೆ.
ವಿನಯ್ ಮತ್ತೆ ಕಾರ್ತಿಕ್ ಡ್ರೋನ್ ಪ್ರತಾಪ್ ಇವ್ರ ಬಗ್ಗೆ ಏನನ್ಸುತ್ತೆ? ಅವರು ಚೆನ್ನಾಗಿ ಆಡ್ತಾರೆ, ಬಟ್ ಸಂಗೀತ ಇನ್ನು ಚೆನ್ನಾಗಿ ಆಡ್ತಾರೆ. ಫೈನಲ್ ಯಾರು ಬರ್ಬೋದು ಅಂತ ಅನ್ಸುತ್ತೆ? ಸಂಗೀತ ವಿನಯ್. ಯಾರು ವಿನ್ ಆಗ್ಬೇಕನ್ಸುತ್ತೆ? ಸಂಗೀತ. ಯಾಕೆ? ಯಾಕಂದ್ರೆ ಅವ್ರು ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಸಂಗೀತ ಬಿಟ್ಟರೆ ಪ್ರತಾಪ್. ಕಾರ್ತಿಕ್ ಬೇಡ, ವಿನಯ್ ಬೇಡ, ವಿನ್ ಆಗೋದು. ಕಾರ್ತಿಕ್ ವಿನ್ ಆದ್ರೂ ಪರವಾಗಿಲ್ಲ. ಸಂಗೀತ ಇದೇ ಊರ್ನವ್ರು, ಅದಕ್ಕೆ ಅವರು ಇದೇ ಜೆ ಸಿ ಬಿ ಎಲ್ಲ ಓದಿದ್ದು ಅಂತ ಹೇಳಿದ್ರು. ಸೊ ಅವ್ರು ಓದಿದ್ರೆ ವಿನ್ ಆದ್ರೆ ಚೆನ್ನಾಗಿದೆ. ಹಾ, ನೋಡ್ತೀನಿ, ದಿನ ನೋಡ್ತೀನಿ. ಯಾರು ವಿನ್ ಆಗ್ಬೇಕನ್ಸುತ್ತೆ? ನಂಗೆ ಎಲ್ಲರೂ ಹೇಳೋಂಗೆ ಸಂಗೀತ ಶೃಂಗೇರಿನೇ ವಿನ್ ಆಗ್ಬೇಕು ಅಂತ, ಬಟ್ ಅವ್ರಿಗಿಂತನೂ ಹೆಚ್ಚು ಆಡೋರು ಇದ್ದಾರೆ. ಫಾರ್ ದ ಫಸ್ಟ್ ರೀಸನ್, ಹೆಣ್ಮಕ್ಳು ವಿನ್ ಆಗಬೇಕು ಅನ್ನೋದು ತುಂಬ ಆಸೆ, ಎಲ್ಲರೂ ಎಷ್ಟೋ ಜನದ ಕನಸು, ಹುಡುಗರದು ಕನಸು, ಹುಡುಗಿರ್ದು ಕನಸು. ಸೆಕೆಂಡ್ ರೀಸನ್ ಬಂದುಬಿಟ್ಟು ಅವ್ರು ತುಂಬ ಚೆನ್ನಾಗಿ ಬೋಲ್ಡ್ನೆಸ್ ಅಲ್ಲಿ ಆಡ್ತಾ ಇದ್ದಾರೆ, ಅದನ್ನು ಯಾರೂ ಒಪ್ಕೊಂತ ಇಲ್ಲ. ಅವ್ರು ಆಡ್ತಾ ಇರೋದು ಸರಿ ಇಲ್ಲ, ಹಾಗೆ ಹೇಗೆ ಅಂತಿದ್ದಾರೆ, ಅದು ತುಂಬ ವೀಕ್ನೆಸ್ ಆಗ್ತದೆ. ಸಂಗೀತದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಭಾಳ ನೆಗೆಟಿವ್ ಇದೆ. ಭಾಳ ಕಿರ್ಚಾಡೋದು, ಕೂಗಾಡೋದು, ಈ ಥರ ಮಾಡ್ತಾರೆ, ಬೇಕಂತ ಮಾಡೋದು. ಹುಡುಗಿರ್ ಮೈಂಡ್ ಸೆಟ್ ಎಷ್ಟೋ ಜನ ಹುಡುಗರಿಗೆ ಅರ್ಥ ಆಗಲ್ಲ. ಅವ್ರು ಕಿರ್ಚಾಡ್ತಾರೆ, ಕೂಗಾಡ್ತಾರೆ, ಮತ್ತೊಂದು ಆಡ್ತಾರೆ ಅಂತ ಹೇಳ್ತಾರೆ, ಅದು ತುಂಬ ನೆಗೆಟಿವ್ ಪಾಯಿಂಟ್. ಯಾಕೆ ಅಂದ್ರೆ ಹುಡುಗಿರ್ ಬರೀ ಕಿರ್ಚಾಡಲ್ಲ, ಕೂಗಾಡಲ್ಲ, ಅವ್ರು ವಾದ ಮಾಡೋ ರೀತಿ ಆಗಿರುತ್ತೆ. ನಾವು ಅದನ್ನ ರಿಲ್ಯಾಕ್ಸ್ ಆಗಿ ಕುದ್ದು ಅರ್ಥ ಮಾಡ್ಕೊಬೇಕು. ಹಂಗೆ ಫೈನಲ್ ತನಕ ಬರಕ್ ತುಂಬಾ ಆಸೆ ಇರೋದು ಸಂಗೀತ. ಇನ್ನೊಂದು ಪ್ರತಾಪ್, ಡ್ರೋನ್ ಪ್ರತಾಪ್. ಯಾಕೆ ಅಂದ್ರೆ ಅವರು ಎಲ್ಲ ತುಂಬ ನೆಗೆಟಿವ್ ಆಗಿ ತೋರಿಸ್ತಾ ಇದಾರೆ, ಅವ್ರು ಪಾಸಿಟಿವ್ ಆಗಿ ಬರಬೇಕು ಅಂತ ಆಸೆ. ನೋಡ್ತೀನಿ, ಅವಾಗವಾಗ ನೋಡ್ತೀನಿ. ಡ್ರೋನ್ ಪ್ರತಾಪ್. ಯಾಕಂದ್ರೆ ಅವರು ಅಂದ್ರೆ ಲೈಫಲ್ಲಿ ತುಂಬ ಕಷ್ಟಪಟ್ಟ ಮೇಲೆ ಬಂದಿದ್ದಾರೆ, ಸೊ ದಟ್ ಅವ್ರು ವಿನ್ ಆಗ್ಬೇಕು. ಆ ನೆಗೆಟಿವ್ ಥಾಟ್ಸ್ ಅಂದ್ರೆ ಸುಳ್ಳು ಹೇಳಿರ್ಬೋದು, ಹೇಳಿಲ್ಲ ಅಂತಲ್ಲ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಬಟ್ ಯಾವುದೇ ವ್ಯಕ್ತಿ ಆದ್ರೂ ಸುಳ್ಳು ಹೇಳಿದ್ರು ಅದನ್ನ ತಪ್ಪನ್ನ ಸರಿ ಮಾಡಿಕೊಂಡು ಮುಂದೆ ಕರೆಕ್ಟ್ ಆಗ್ತಾರೆ. ದಟ್ಸ್ ವೈ ಅವ್ರ ಅಪ್ಪ ಅಮ್ಮನೂ ಕೂಡ ಅವ್ರನ್ನ ಬಿಟ್ಟೋಗಿರ್ತಾರೆ, ಸೊ ಅವ್ರು ವಿನ್ ಆಗ್ಬೇಕು. ಸಂಗೀತ ವಿನಯ್ ಗುಡ್ ಫ್ರೆಂಡ್ಸ್ ಆಗಿದ್ರು ಅನ್ಸುತ್ತೆ ಮೊದಲು, ಈಗ ತುಂಬ ಕೋಳಿ ಜಗಳಗಳೆಲ್ಲ ಮಧ್ಯದಲ್ಲಿದೆ. ಒಳ್ಳೆಯವರೇ, ಬಟ್ ಆದ್ರೂ ವಿನಯ್ ತುಂಬ ಸೊಕ್ಕಿದೆ. ಬಿಗ್ ಬಾಸ್ ಬಗ್ಗೆ ಅಂತ ಹೇಳೋದು ಬಂದ್ರೆ, ಈಗ ನೋಡಿದೆ ಸುಮಾರು ಜನ ವಿದ್ಯಾರ್ಥಿಗಳೆಲ್ಲ ಅದ್ರ ಬಗ್ಗೆ ಸುಮಾರು ಹೇಳಿದ್ರು, ಆದರೆ ಬಿಗ್ ಬಾಸಿಂದ 10 paisa ಏನು ಉಪಯೋಗ ಇಲ್ಲ. ಬೇರೆ ಬೇರೆ ಅದೇ ಅದ್ರ ಬದಲು ಬೇರೆ ಬೇರೆ ಯೂಟ್ಯೂಬಲ್ಲಿ ಹಲವಾರು ಚಾನಲ್ಗಳಿದ್ದಾವೆ, ಕೋಚಿಂಗ್ ಸೆಂಟರ್ಗಳು ಹಲವಾರು ಪ್ರೋಗ್ರಾಮ್ಗಳು ನಡೆಸ್ಕೊಡ್ತವೆ, ಅದನ್ನೆಲ್ಲ ನೋಡ್ಬೋದು. ಬಟ್ ಈ ಬಿಗ್ ಬಾಸ್ ಏನಿದೆ ಅದನ್ನೆಲ್ಲ ನೋಡೋದ್ರಿಂದ ಸಖತ್ ಟೈಮ್ ವೇಸ್ಟು. ಅದ್ರ ಬದಲು ಅದಕ್ಕೆ ಕಾನ್ಸಂಟ್ರೇಷನ್ ಮಾಡೋ ಬದಲು ನಮ್ಮದು ಈ ಸಲ ಸೆಮ್ ಎಕ್ಸಾಮಿಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಅದರಲ್ಲಾದ್ರೂ ಪಾಸ್ ಆಗ್ತೀವಿ ಅಂತ ಅನಿಸ್ತಿದೆ. ಆದ್ದರಿಂದ ಯಾರು ಬಿಗ್ ಬಾಸ್ ಬಗ್ಗೆ ಎಲ್ಲ ಜಾಸ್ತಿ ತಲೆಗೆಡಿಸ್ಕೊಳ್ಬೇಡಿ. ಯಾರಾದರೂ ವಿನ್ ಆಗ್ತಾರೆ ಅವೆಲ್ಲ ಸ್ಕ್ರಿಪ್ಟೆಡ್ ಅಂತ ಕೆಲವು ಕಡೆ ಎಲ್ಲ ಹೇಳ್ತಿದ್ದಾರೆ, ಅದೇನು ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಸರಿಯಾಗಿ. ಬಟ್ ನನ್ನ ಪ್ರಕಾರ ಬಿಗ್ ಬಾಸ್ನ ಯಾರು ನೋಡಬೇಡಿ, ನೋಡಬೇಡಿ ಅಂತ ಹೇಳಲ್ಲ, ಎಂಟರ್ಟೈನ್ಮೆಂಟಾಗಿ ತಗೊಳ್ಳಿ, ಭಾರಿ ಮನಸ್ಸಿಗೆ ತಗೊಂಡು ಇದೆಲ್ಲ ಮಾಡಬೇಡಿ. ನಿಮ್ಮದು ಏನು ಸಕ್ಸಸ್ ಏನಿದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು. ಹಾಂ, ನೋಡ್ತೀನಿ, ಅವಾಗವಾಗ ನೋಡ್ತಿರ್ತೀನಿ. ಡ್ರೋನ್ ಪ್ರತಾಪ್. ಅವರು ಅಂತ ಏನೋ ಸೆನ್ಸ್, ಅವರು ಅವ್ರನ್ನೆಲ್ಲರೂ ತುಳಿತಾರೆ, ಹಂಗಾಗಿ ನಮಗೆ ಅವ್ರ ಇಷ್ಟ, ಅವ್ರನ್ನ ಯಾರು ತುಳಿಬಾರ್ದು ಅಂತ ನಮಗೆ ಅವ್ರ ಇಷ್ಟ. ಬಟ್ ಡ್ರೋನ್ ಪ್ರತಾಪ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಒಂದು ನೆಗೆಟಿವ್ ಇದೆ. ಹೌದು, ಬೇಜಾರಾಗುತ್ತೆ. ಆದ್ರೆ ಅವರು ಆ ಕ್ಷಣದಲ್ಲಿ ಹಂಗೆ ಮಾಡಿರೋದು ಬಿಟ್ಟರೆ ಈಗ ಎಲ್ಲರ ಕಣ್ಣಲ್ಲೂ ಅವರೇ ಇಷ್ಟ ತಾನೇ. ಈಗ ಅವ್ರ ಬಗ್ಗೆ ಈಗ ಹೊಗಳಿದವ್ರು ಯಾರೂ ಇಲ್ಲ. ಇವಾಗ ಅವ್ರಿಗೆ ಫಾಲೋವರ್ಸ್ ನೋಡಿದ್ರೆ 1 million ಮೇಲಿದ್ದಾರೆ. ಒಂದು ಕಾಲದಲ್ಲಿ ಹಂಗೆ ಉಲ್ಟ ಹೇಳ್ದವರಲ್ಲ, ಇವಾಗ ಅವ್ರ ಕಂಡ್ರೆ ಎಲ್ಲರಿಗೂ ಇಷ್ಟ. ನಂಗೂ ಇಷ್ಟ ಅವ್ರ ಕಂಡ್ರೆ. ವಿನಯ್, ಕಾರ್ತಿಕ್ ಇವ್ರ ಬಗ್ಗೆ ಏನು ಒಪಿನಿಯನ್ ಏನಿಸುತ್ತೆ? ಅವರೆಲ್ಲ ಫಸ್ಟ್ ಹೋದ್ರೆ ಸಾಕಾಗಿದೆ ನಮಗೆ. ಬಿಗ್ ಬಾಸ್ ಅರ್ಧ ನೋಡಕ್ ಬೇಜಾರು ಅವರಿಂದಾನೆ. ವಿನಯ್ ಇಷ್ಟ ಇಲ್ಲ, ಕಾರ್ತಿಕ್ ಅಂತೂ ಮೊದಲೇ ಇಷ್ಟ ಇಲ್ಲ. ಅವ್ರು ಎಲ್ಲರನ್ನೂ ತುಳ್ಕೊಂಡೇ ಮುಂದೆ ಬಂದವರು. ಮತ್ತೆ ಸಂಗೀತ ಶೃಂಗೇರಿ ಇದೇ ಊರ್ನವರು, ಇದೇ ಊರ್ನವರು. ಆದ್ರೆ ನಮ್ಗೇನು ಅವ್ರೇನು ಅಷ್ಟೊಂದು ಇಷ್ಟ ಆಗಲ್ಲ. ಅವ್ರು ಮೂರ್ ಜನ ಹೋದ್ರೆ ತುಂಬಾ ಖುಷಿ ಆಗುತ್ತೆ. ಬಿಗ್ ಬಾಸ್ ನೋಡಕ್ ಇನ್ನು ಖುಷಿ, ಇನ್ನೇನು ಮುಗಿತಾ ಬಂತು. ಅದು ಡ್ರೋನ್ ಪ್ರತಾಪ್ ಬರೋದು ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲರೂ ವಿನಯ್ ವಿನಯ್ ಅಂತಾನೆ ಹೇಳ್ತಾರೆ. ನಮಗಿಷ್ಟ ಇರೋ ಡ್ರೋನ್ ಪ್ರತಾಪ್.